ಈ ಬಾರಿ ಐಪಿಎಲ್ ನಲ್ಲಿ ಆರ್ಸಿಬಿ ಉತ್ತಮ ಪ್ರದರ್ಶನವನ್ನು ನೀಡಬಹುದು ಅಂತ ಫ್ಯಾನ್ಸ್ ನಿರೀಕ್ಷೆಯನ್ನ ಇಟ್ಕೊಂಡಿತ್ತು. ಆದ್ರೆ ಆರ್ಸಿಬಿ ತಂಡ ಒಂದರ ಹಿಂದೊಂದು ಮ್ಯಾಚ್ ಗಳನ್ನ ಸೋಲ್ತಲೇ ಬರ್ತಾ ಇದೆ. ಆದ್ರೆ ಆರ್ಸಿಬಿ ಅಭಿಮಾನಿಗಳು ಬೇಸತ್ತಿರೋದು ನಿಜ. ನಿನ್ನೆ ನಡೆದಂತಹ ಪಂದ್ಯದಲ್ಲೂ ಹೀನಾಯವಾಗಿ ಸೋತು ನಿರಾಸೆ ಮಾಡಿದೆ. ಆದ್ರೆ ಆರ್ಸಿಬಿ ಫ್ಯಾನ್ಸ್ ಕೆಟ್ಟ ಪದಗಳನ್ನ ಬಳಸಿ ಯಾರನ್ನ ಕೂಡ ನಿಂದಿಸಲಿಲ್ಲ. ಆದ್ರೆ ಕೆಲವು ದಿನಗಳ ಹಿಂದೆ ಕಿಡಿಗೇಡಿಯೊಬ್ಬ ಗಜಪಡೆ ಅನ್ನುವ ಟ್ವಿಟರ್ ಖಾತೆಯಿಂದ ಆರ್ಸಿಬಿ ಪಂದ್ಯಗಳನ್ನ ಸೋಲ್ತಾ ಇರೋದಕ್ಕೆ ಅಶ್ವಿನಿ ಪುನೀತ್ ರಾಜ್ಕುಮಾರ್ ಕಾರಣ ಅಂತ ಟ್ವೀಟ್ ಮಾಡಿದ. ಈತನ ಟ್ವೀಟ್ ಸ್ಯಾಂಡಲ್ವುಡ್ ನಲ್ಲಿ ಹಲ್ಚಲ್ ಎಬ್ಬಿಸಿದೆ. ಅಪ್ಪು ಅಭಿಮಾನಿಗಳು ಈ ಕಿಡಿಗೇಡಿಯನ್ನ ಹಿಡಿದು ಶಿಕ್ಷೆ ನೀಡಬೇಕು ಅಂತ ಪಟ್ಟು ಹಿಡಿದು ಕೂತಿದ್ದಾರೆ. ಕೆಟ್ಟ ಪದಗಳಿಂದ ಅಶ್ವಿನಿ ಪುನೀತ್ ರಾಜ್ಕುಮಾರ್ ಅವರನ್ನ ನಿಂದಿಸಿದ ಬೆನ್ನಲ್ಲೇ ಸ್ಯಾಂಡಲ್ವುಡ್ ಮಂದಿ ಒಬ್ಬೊಬ್ಬರಾಗಿಯೇ ಖಂಡಿಸೋದಕ್ಕೆ ಆರಂಭಿಸಿದ್ದಾರೆ. ಈಗ ನವರಸ ನಾಯಕ ಜಗ್ಗೇಶ್ ಆ ಕಿಡಿಗೇಡಿಗೆ ಉಗಿದು ಉಪ್ಪಿನ ಕೈ ಹಾಕಿದ್ದಾರೆ. ಹೆಣ್ಣು ಕುಲಕ್ಕೆ ನೋವು ಕೊಟ್ಟವ ಉದ್ಧಾರ ಆದ ಇತಿಹಾಸವೇ ಇಲ್ಲ ಅಂತ ಜಗ್ಗೇಶ್ ಟ್ವೀಟ್ ಮೂಲಕ ಆಕ್ರೋಶವನ್ನ ಹೊರಹಾಕಿದ್ದಾರೆ. ಅಶ್ವಿನಿ ಪುನೀತ್ ರಾಜ್ಕುಮಾರ್ ಬಗ್ಗೆ ಕೆಟ್ಟ ಪದವನ್ನ ಬಳಸಿ ಟ್ವೀಟ್ ಮಾಡಿದ ಕಿಡಿಗೇಡಿ ವಿರುದ್ಧ ಟ್ವೀಟ್ ಮಾಡಿ ಕಿಡಿಕಾರಿದ್ದಾರೆ. ಪುನೀತ್ನ ಮಡದಿಯನ್ನ ಅಣುಕಿಸಿದ ನತದೃಷ್ಟರೇ, ನಿಮಗೂ ತಾಯಿ ಇರಬೇಕು ಹಾಗೂ ತಾಯಿ ಬೆಲೆ ಗೊತ್ತಿರಬೇಕು. ಒಂದ್ ವೇಳೆ ತಾಯಿ ಹೆಣ್ಣು ಅನ್ನುವ ಗೌರವ ಇಲ್ಲ ಅಂದ್ರೆ ಖಂಡಿತ ಅಂತವರು ಮನುಕುಲಕ್ಕೆ ಅನರ್ಹ. ಪುನೀತನ ಮಡದಿ ಅನಾಥಳಲ್ಲ, ತನ್ನ ಪ್ರೀತಿಸ್ತಾ ಇದ್ದ ಕೋಟ್ಯಾಂತರ ಅಭಿಮಾನಿಗಳನ್ನ ಬಳುವಳಿ ಕೊಟ್ಟು ಹೋಗಿದ್ದಾನೆ. ಹೆಣ್ಣು ಕುಲಕ್ಕೆ ನೋವು ಕೊಟ್ಟವ ಉದ್ಧಾರ ಆದ ಇತಿಹಾಸವಿಲ್ಲ ಅಂತ ಆಕ್ರೋಶವನ್ನ ಹೊರಹಾಕಿದ್ದಾರೆ. ನವರಸ ನಾಯಕ ಜಗ್ಗೇಶ್ ಹಾಗೂ ಪುನೀತ್ ರಾಜ್ಕುಮಾರ್ ಇಬ್ಬರಲ್ಲಿ ಎರಡು ಸಾಮ್ಯತೆ ಇದೆ. ಜಗ್ಗೇಶ್ ಹಾಗೂ ಪುನೀತ್ ಇಬ್ಬರು ರಾಯರ ಭಕ್ತರು, ಇಬ್ಬರು ಒಟ್ಟಿಗೆ ರಾಯರ ಮಠಕ್ಕೆ ಹೋಗಿ ಬಂದಿದ್ರು. ಇನ್ನೊಂದು, ಇಬ್ಬರ ಬರ್ತ್ಡೇ ಕೂಡ ಒಂದೇ. ಜಗ್ಗೇಶ್ ಹಾಗೂ ಪುನೀತ್ ಹುಟ್ಟಿದ ದಿನ ಮಾರ್ಚ್ 17, ಒಟ್ಟಿಗೆ ಹುಟ್ಟುಹಬ್ಬವನ್ನು ಆಚರಿಸಿಕೊಂಡು ಸಂಭ್ರಮಿಸಿತ್ತು. ಅಷ್ಟೇ ಯಾಕೆ, ಚಿತ್ರರಂಗದಲ್ಲೂ ಇಬ್ಬರು ಆತ್ಮೀಯರಾಗಿದ್ರು. ಹೀಗಾಗಿ ಅಶ್ವಿನಿ ಪುನೀತ್ ರಾಜ್ಕುಮಾರ್ ಬಗ್ಗೆ ಮಾತನಾಡಿದಕ್ಕೆ ಜಗ್ಗೇಶ್ ಆಕ್ರೋಶವನ್ನ ಹೊರಹಾಕಿದ್ದಾರೆ. ಇನ್ನು ಏನಿದು ಘಟನೆ ಅನ್ನೋದನ್ನ ನೋಡೋದಾದ್ರೆ, ಐಪಿಎಲ್ ಆರಂಭಕ್ಕೂ ಮುನ್ನ ಆರ್ಸಿಬಿ ಹೊಸ ಅಧ್ಯಾಯಕ್ಕೆ ಮುನ್ನುಡಿ ಬರೆಯೋದಕ್ಕೆ ಸಜ್ಜಾಗಿತ್ತು. ಹೀಗಾಗಿ ಪಂದ್ಯ ಆರಂಭಕ್ಕೂ ಮುನ್ನ ಅನ್ಬಾಕ್ಸ್ ಇವೆಂಟ್ಗೆ ಮುಂದಾಗಿತ್ತು. ಆ ಕಾರ್ಯಕ್ರಮಕ್ಕೆ ಅಶ್ವಿನಿ ಪುನೀತ್ ರಾಜ್ಕುಮಾರ್ ಅತಿಥಿಯಾಗಿ ಭಾಗವಹಿಸಿದ್ರು. ಇವರು ಭಾಗಿಯಾಗಿದ್ದಕ್ಕೆ ಪಂದ್ಯಗಳು ಸೋಲ್ತಾ ಇವೆ ಅಂತ ಗಜಪಡೆ ಐಡಿಯಿಂದ ವ್ಯಕ್ತಿಯೊಬ್ಬ ಟ್ವೀಟ್ ಮಾಡಿದ್ದ, ನಿಂದಿಸಿದ್ದ. ಇದನ್ನೇ ಸೋಷಿಯಲ್ ಮೀಡಿಯಾದಲ್ಲಿ ನೆಟ್ಟಿಗರು ಖಂಡಿಸ್ತಾ ಇದ್ದಾರೆ. ಅಪ್ಪು ಅಭಿಮಾನಿಗಳು ದೂರು ನೀಡಿ ಬಂಧಿಸಲು ಆಗ್ರಹಿಸಿದ್ದಾರೆ. ಇತ್ತೀಚೆಗೆ ಕಿಡಿಗೇಡಿಯ ಈ ಕೃತ್ಯದ ಬಗ್ಗೆ ಅಶ್ವಿನಿ ಪುನೀತ್ ರಾಜ್ಕುಮಾರ್ ಅವರಿಗೆ ಪ್ರಶ್ನೆ ಮಾಡಲಾಗಿತ್ತು. ಆಗ ಅವರು, ಬೇರೆ ಆಯ್ಕೆನೇ ಇಲ್ಲ, ಬದುಕು ಮುಂದಕ್ಕೆ ಸಾಗಲೇಬೇಕು, ಪಾಸಿಟಿವ್ ಹಾಗೂ ನೆಗೆಟಿವ್ ಅನ್ನು ಸಮಾನವಾಗಿ ಸ್ವೀಕರಿಸಿದ್ದೇನೆ ಅಂತ ಮಾಧ್ಯಮಗಳಿಗೆ ಪ್ರತಿಕ್ರಿಯೆ ನೀಡಿದರು.